ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಬಾರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸಲು ಬಳಸಿದ್ದ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯನ್ನ ಕೊಂದು ಆ ಬಾಡಿಯನ್ನ ಮೃತದೇಹವನ್ನ ಬಿಸಾಕೋದಕ್ಕೆ ಅಂತ ಏನ್ ಕಾರನ್ನ ಬಳಸ್ಕೊಂಡಿದ್ರಲ್ಲ, ಆ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. KA03MU8821 ನಂಬರ್ನ ಮಹೀಂದ್ರಾ ಸ್ಕಾರ್ಪಿಯೋ ಕಾರು, ಅದು ಪುನೀತ್ MR ಅನ್ನೋರ ಹೆಸರಿನಲ್ಲಿದೆ. ದರ್ಶನ್ ಫ್ಯಾನ್ಸ್ ಸಂಘದ ಅಧ್ಯಕ್ಷನ ಮನೆ ಬಳಿ ಇತ್ತಂತೆ ಆ ಕಾರು. RR ನಗರದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಿದ್ದಾರೆ. ಆ ಮೃತದೇಹವನ್ನ ಸಾಗಿಸೋದಕ್ಕೆ ಅಂತ ಬಳಸಿದ ಕಾರು ಅದು. ಠಾಣೆಗೆ ಕರತಂದು ನಿಲ್ಲಿಸಿದ್ದಾರೆ ಸ್ಕಾರ್ಪಿಯೋ ಕಾರನ್ನ. ಒಟ್ಟು ರೇಣುಕಾ ಸ್ವಾಮಿಗೆ ಕೊಲೆಗೆ ಬಳಸಿದಂತಹ ಮೂರು ಕಾರ್ಗಳು ಸೀಸ್ ಆಗಿದ್ದಾವೆ. ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಕಾರನ್ನ ರೇಣುಕಾ ಸ್ವಾಮಿಯ ಹತ್ಯೆಗೆ ಅಂತ ಬಳಸಿತ್ತು ಈ ದರ್ಶನ್ ಅಂಡ್ ಗ್ಯಾಂಗ್ನ ಸಹಚರರು. ಸೊ ಇದೀಗ ಮೂರು ಕಾರ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದರ್ಶನ್ ಅವರನ್ನು ಒಳಗೊಂಡಂತೆ. ಇದು ಈ ಕಾರು ರಾಜರಾಜೇಶ್ವರಿ ನಗರದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಮನೆ ಮುಂದೆ ನಿಂತಿತ್ತಂತೆ. ಪುನೀತ್ MR ಅನ್ನೋರಿಗೆ ಸೇರಿರೋ ಕಾರು ಇದು. ಸೊ ಯಾರ ಹೆಸರಲ್ಲಿದೆ ಆ ಕಾರು ಅನ್ನೋದನ್ನು ಕೂಡ ಗಮನಿಸಿದ್ರೆ ಪುನೀತ್ MR ಅನ್ನೋರ ಹೆಸರಿನಲ್ಲಿ ಆ ಕಾರ್ ಇದೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆ ಕಾರನ್ನ ಸೀಸ್ ಮಾಡಿ ಇದೀಗ ಠಾಣೆಯ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ನಿನ್ನೆ ದರ್ಶನ್ ಬಳಸ್ತಾ ಇದ್ದ ಜೀಪ್ ಏನಿತ್ತಲ್ಲ, ಸೊ ಆ ಜೀಪನ್ನು ಕೂಡ ವಶಪಡಿಸಿಕೊಂಡಿದ್ರು. ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿಯನ್ನ ಬಾರ್ಬರವಾಗಿ ಹತ್ಯೆ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾ ಸ್ವಾಮಿ ಮೃತದೇಹ ಸಾಗಿಸಲು ಬಳಸಿದ್ದ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿಯನ್ನ ಕೊಂದು ಆ ಬಾಡಿಯನ್ನ ಮೃತದೇಹವನ್ನ ಬಿಸಾಕೋದಕ್ಕೆ ಅಂತ ಏನ್ ಕಾರನ್ನ ಬಳಸ್ಕೊಂಡಿದ್ರಲ್ಲ, ಆ ಕಾರನ್ನ ಸೀಸ್ ಮಾಡಿದ್ದಾರೆ ಪೊಲೀಸರು. KA03MU8821 ನಂಬರ್ನ ಮಹೀಂದ್ರಾ ಸ್ಕಾರ್ಪಿಯೋ ಕಾರು, ಅದು ಪುನೀತ್ MR ಅನ್ನೋರ ಹೆಸರಿನಲ್ಲಿದೆ. ದರ್ಶನ್ ಫ್ಯಾನ್ಸ್ ಸಂಘದ ಅಧ್ಯಕ್ಷನ ಮನೆ ಬಳಿ ಇತ್ತಂತೆ ಆ ಕಾರು. RR ನಗರದಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸರು ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಿದ್ದಾರೆ. ಆ ಮೃತದೇಹವನ್ನ ಸಾಗಿಸೋದಕ್ಕೆ ಅಂತ ಬಳಸಿದ ಕಾರು ಅದು. ಠಾಣೆಗೆ ಕರತಂದು ನಿಲ್ಲಿಸಿದ್ದಾರೆ ಸ್ಕಾರ್ಪಿಯೋ ಕಾರನ್ನ. ಒಟ್ಟು ರೇಣುಕಾ ಸ್ವಾಮಿಗೆ ಕೊಲೆಗೆ ಬಳಸಿದಂತಹ ಮೂರು ಕಾರ್ಗಳು ಸೀಸ್ ಆಗಿದ್ದಾವೆ. ನೀವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಕಾರನ್ನ ರೇಣುಕಾ ಸ್ವಾಮಿಯ ಹತ್ಯೆಗೆ ಅಂತ ಬಳಸಿತ್ತು ಈ ದರ್ಶನ್ ಅಂಡ್ ಗ್ಯಾಂಗ್ನ ಸಹಚರರು. ಸೊ ಇದೀಗ ಮೂರು ಕಾರ್ಗಳನ್ನು ಕೂಡ ಸೀಸ್ ಮಾಡಿದ್ದಾರೆ. ಮತ್ತೊಂದು ಕಡೆ ಆರೋಪಿಗಳು ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ದರ್ಶನ್ ಅವರನ್ನು ಒಳಗೊಂಡಂತೆ. ಇದು ಈ ಕಾರು ರಾಜರಾಜೇಶ್ವರಿ ನಗರದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷನ ಮನೆ ಮುಂದೆ ನಿಂತಿತ್ತಂತೆ. ಪುನೀತ್ MR ಅನ್ನೋರಿಗೆ ಸೇರಿರೋ ಕಾರು ಇದು. ಸೊ ಯಾರ ಹೆಸರಲ್ಲಿದೆ ಆ ಕಾರು ಅನ್ನೋದನ್ನು ಕೂಡ ಗಮನಿಸಿದ್ರೆ ಪುನೀತ್ MR ಅನ್ನೋರ ಹೆಸರಿನಲ್ಲಿ ಆ ಕಾರ್ ಇದೆ. ಒಟ್ಟಾರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಆ ಕಾರನ್ನ ಸೀಸ್ ಮಾಡಿ ಇದೀಗ ಠಾಣೆಯ ಮುಂಭಾಗದಲ್ಲಿ ತಂದು ನಿಲ್ಲಿಸಿದ್ದಾರೆ. ನಿನ್ನೆ ದರ್ಶನ್ ಬಳಸ್ತಾ ಇದ್ದ ಜೀಪ್ ಏನಿತ್ತಲ್ಲ, ಸೊ ಆ ಜೀಪನ್ನು ಕೂಡ ವಶಪಡಿಸಿಕೊಂಡಿದ್ರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.